ಎಸ್ಡಿಪಿ ಮುಖಂಡ ರಿಯಾಜ್ ಪರಂಗಿಪೇಟೆ ಪದೇ ಪದೇ ನೀಡಿರುವ ಹೇಳಿಕೆಗಳ ವಿರುದ್ಧ ಈಗಾಗಲೇ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ದೂರು ನೀಡಲಾಗಿದ್ದು ಏನು ಇಲಾಖೆ ಕ್ರಮ ಕೈಗೊಂಡಿಲ್ಲ ರಿಯಾಜ್ ಪರಂಗಿಪೇಟೆಯನ್ನ ಕೂಡಲೇ ಬಂಧಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟಕ್ಕೆ ನಾವು ತಯಾರಿದ್ದೇವೆ ಎಂದು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲಾ ಘಟಕ ಹೇಳಿದೆ ಬಂಟ್ವಾಳ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುತ್ತೂರು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ಸಂಪರ್ಕ ಪ್ರಮುಖ ನರಸಿಂಹ ಮಾಡಿ ಹಿಂದೂ ಜಾಗರಣ ವೇದಿಕೆ ರಾಜ್ಯ ಗೌರವ ಅಧ್ಯಕ್ಷ ವಜ್ರದೇವಿ ಸ್ವಾಮೀಜಿ ಸಹಿತ ಹಿಂದೂ ಮುಖಂಡರನ್ನ ಗುರಿಯಾಗಿಸಿಕೊಂಡು ರಿಯಾಜ್ ಭಾಷಣಗಳನ್ನು ಮಾಡುತ್ತಿದ್ದು ಇದರಿಂದ ಸಮಾಜದ ಸ್ವಸ್ಥವನ್ನ ಹಾಳು ಮಾಡಿದಂತಾಗುತ್ತಿದೆ ಇದರ ವಿರುದ್ಧ ನಾವು ಈಗಾಗಲೇ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದೂರುಗಳನ್ನು ಕೂಡ ನೀಡಿದ್ದೇವೆ ಆದರೆ ಪೊಲೀಸರು ಇನ್ನೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ವಿಳಂಬಗತಿ ಅನುಸರಿಸಿದರೆ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಈತ ಇದೇ ರೀತಿ ಸಂಘ ಪರಿವಾರದ ನಾಯಕರನ್ನ ಸಂಘರ್ಷಕ್ಕೆ ಆಹ್ವಾನ ನೀಡುವ ಹೇಳಿಕೆಗಳನ್ನು ಮುಂದುವರಿಸಿದಲ್ಲಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಕೂಡ ಸೂಕ್ತ ಉತ್ತರವನ್ನ ನೀಡಲಿದ್ದು ಈ ಸಂದರ್ಭದಲ್ಲಿ ಆಗಬಹುದಾದ ಯಾವುದೇ ಅನಾಹುತಕ್ಕೆ ಪೊಲೀಸ್ ಇಲಾಖೆ ಕಾರಣವಾಗಲಿದೆ ಎಂದು ಎಚ್ಚರಿಸಿದರು ಇದೇ ವೇಳೆ ಜಿಲ್ಲೆಯಲ್ಲಿ ವಿವಿಧೆಡೆ ನಡೆಯುತ್ತಿರುವ ಅತ್ಯಾಚಾರ ಘಟನೆಗಳನ್ನು ಅವರು ಖಂಡಿಸಿದರು ಮಂಗಳೂರು ವಿಭಾಗ ಸಂಪರ್ಕ ಪ್ರಮುಖ ರತ್ನಾಕರ್ ಶೆಟ್ಟಿ ಪುತ್ತೂರು ಜಿಲ್ಲಾಧ್ಯಕ್ಷ ಜಗದೀಶ್ ನೇತ್ರಕರೆ ಬಂಟ್ವಾಳ ತಾಲೂಕು ಸಂಪರ್ಕ ಪ್ರಮುಖ ರವಿ ಕೆಂಪುಗುಡ್ಡೆ ಉಪಸ್ಥಿತರಿದ್ದರು ರಿಯಾಜ್ ಪರಂಗಿಪೇಟೆ ಎಸ್ಡಿಪಿಯ ಮುಖಂಡ ಎಸ್ಡಿಪಿಯ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ನಾವು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆಯಿಂದ ಒಂದು ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಇದೇ ರೀತಿ ನಿಮ್ಮ ಹೇಳಿಕೆಯನ್ನ ಮುಂದುವರಿಸಿಕೊಂಡು ಹೋದ್ರೆ ಖಂಡಿತವಾಗಿಯೂ ಸುಮ್ಮನೆ ಕೂತಂತ ಶಾಂತವಾದಂತಹ ಹಿಂದೂ ಸಮಾಜ ಖಂಡಿತವಾಗಿ ಕೂತ್ಕೊಳ್ಳುವುದಿಲ್ಲ ಸಂಘ ಪರಿವಾರದ ಸಂಘಟನೆ ಅದರಲ್ಲಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಇದಕ್ಕಿಂತ ಮೊದಲು ಹಿಂದೂ ಸಮಾಜಕ್ಕೆ ಬಂದಂತ ಸಾಮಾಜಿಕವಾದಂತಹ ಯಾವುದೇ ತೊಂದರೆಗಳಿಂದ ಹೋರಾಟವನ್ನ ಮಾಡಿದ್ದಾರೆ ಅದಕ್ಕೆ ಬೇಕಾದಂತ ಒಂದು ಉತ್ತರವನ್ನ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಜೊತೆಗೆ ಇಲಾಖೆಗೆ ಕೂಡ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿಯವರಿಗೆ ಒಂದು ಕಟಕಾದಂತ ವಿಚಾರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಯಾಕಂದ್ರೆ ಒಬ್ಬ ಕೋಮು ಪ್ರಚೋದನೆ ನೀಡುವಂತಹ ವ್ಯಕ್ತಿಯ ವಿರುದ್ಧ ನಾವು ಬೇರೆ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ ಆದ್ರೆ ಅವನ ಎಫ್ಐಆರ್ ಅನ್ನು ಮಾಡ್ತಾ ಇಲ್ಲ ಮೊನ್ನೆ ತಾನೇ ಮಂಗಳೂರಿನ ಒಬ್ಬರು ಕಾನೂನು ಸುವ್ಯವಸ್ಥೆಯ ಡಿಸಿಪಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ರಿಯಾಜ್ ಪರಂಗಿಪೇಟೆ ತಾಂಡ್ರೆ ಬಾ ತಾಂಡ್ರೆ ಎನ್ನುವಂತ ಒಂದು ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದನ್ನ ಬೇರೆ ಬೇರೆ ಮೊಬೈಲ್ ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಸಾಮಾಜಿಕವಾಗಿ ಹಾಸ್ಯಾಸ್ಪದವಾಗಿ ನೀಡ್ತಾ ಇದ್ರು ಅವರ ವಿರುದ್ಧ ನಾವು ಕೇಸನ್ನು ಮಾಡ್ತೇವೆ ಯಾರು ಅವನ ವಿರುದ್ಧ ನಾವು ಹಾಸ್ಯಾಸ್ಪದ ಒಂದು ಹೇಳಿಕೆಯನ್ನು ಕೊಡ್ತಾರ ಅಂತವರ ವಿರುದ್ಧ ನಾವು ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳುತ್ತೇವೆ ನಿಮ್ಮ ಆಸ್ತಿಯನ್ನ ಮುಟ್ಕೊಳ್ತಾಗ್ತದೆ ಅಂತ ಹೇಳಿಕೆಯನ್ನ ಎಸಿಪಿ ಕೊಡ್ತಾ ಇದ್ರೆ ಎಸಿಪಿ ಅವರಿಗೆ ನೇರವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಯಾವ ರೀತಿಯ ಒಂದು ಕಾನೂನಾತ್ಮಕ ವಿರುದ್ಧವಾಗಿ ಸಮಾಜದ ಶಾಂತಿಯನ್ನ ಹಾಳು ಮಾಡಲಿಕ್ಕೆ ಹೇಳಿಕೆಯನ್ನು ಕೊಡುತ್ತಿರುವಂತ ರಿಯಾಜ್ ಪರಂಗಿಪೇಟೆಯನ್ನು ಮೊದಲು ಬಂಧಿಸಿ ಅವನ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ನಂತರ ನೀವು ಬಾಕಿ ವಿಷಯಕ್ಕೆ ಬರಬೇಕು